ಆತ್ಮೀಯ ನಮ್ಮ ಮಹಾವಿದ್ಯಾಲಯದ ಪ್ರಥಮ ಪಿಯುಸಿಯ ಕಲಾ ಹಾಗೂ ವಾಣಿಜ್ಯ ವಿಭಾಗದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಈ ಹಿಂದಿನ ಅವಧಿಯಲ್ಲಿ ಅಧ್ಯಾಯ 3.2 ಆ ಅವಧಿಯಲ್ಲಿ ಈಗಾಗಲೇ ನಾಗರಿಕತೆಯ ಬಗ್ಗೆ ನಾಗರಿಕತೆಯ ಬೆಳವಣಿಗೆ ಬಗ್ಗೆ ನಾಗರಿಕತೆಯ ಲಕ್ಷಣಗಳ ಬಗ್ಗೆ ಈಜಿಪ್ಟ್ ನಾಗರಿಕತೆಯ ಬೆಳವಣಿಗೆಗೆ ಕಾರಣೀಕರ್ತ ಆದಂತಹ ನೈಲ್ ನದಿಯ ಬಗ್ಗೆ ಈಜಿಪ್ಟ್ ನಾಗರಿಕತೆಯ ಉಗಮದ ಬಗ್ಗೆ ಅಲ್ಲಿಯ ರಾಜಕೀಯ ಜೀವನ ಆರ್ಥಿಕ ಜೀವನ ಸಾಮಾಜಿಕ ಜೀವನ ಆನಂತರ ಕಲೆ ಮತ್ತು ವಾಸ್ತುಶಿಲ್ಪ ಆ ಈಜಿಪ್ಟ್ ನಾಗರಿಕತೆಯ ಅವನತಿ ಈ ಎಲ್ಲ ಅಂಶಗಳನ್ನು ಈ ಹಿಂದಿನ ಅವಧಿ ಒಳಗಡೆ ವಿದ್ಯಾರ್ಥಿಗಳೇ ಬಹಳಷ್ಟು ಪರಿಪೂರ್ಣವಾಗಿ 5 ಅವಧಿಗಳಲ್ಲಿ ಅದನ್ನು ಅಭ್ಯಾಸ ಮಾಡಿದ್ರು. ಇಂದಿನ ಅಭ್ಯಾಸ ಅಧ್ಯಾಯ 3.3 ಮೂರನೇ ಅಧ್ಯಾಯದಲ್ಲಿ ಮೂರನೇ ಘಟಕ ಮೆಸೊಪೊಟೋಮಿಯಾ ನಾಗರಿಕತೆ. ಈ ಮೆಸೊಪೊಟೋಮಿಯಾ ನಾಗರಿಕತೆ ಬಹಳಷ್ಟು ಪ್ರಮುಖವಾದಂತಹ ನಾಗರಿಕತೆ ವಿದ್ಯಾರ್ಥಿಗಳೇ. ಈ ಹಿಂದಿನ ಅವಧಿ ಒಳಗಡೆ ಈಜಿಪ್ತ್ ನಾಗರಿಕತೆಯ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಜಗತ್ತಿನ ಬಹಳಷ್ಟು ಮೊದಲ ಮತ್ತು ಪ್ರಮುಖವಾದಂತಹ ನಾಗರಿಕತೆ ಈಜಿಪ್ತ್ ನಾಗರಿಕತೆ. ಈ ನಾಗರಿಕತೆ ಹಲವಾರು ತಂತ್ರಜ್ಞಾನವನ್ನ ವೈಜ್ಞಾನಿಕ ದೃಷ್ಟಿಕೋನವನ್ನ ಬೆಳೆಸುವಂತೆ ಮಾಡಿದ್ದು ಜನರಲ್ಲಿ. ಹಾಗಾಗಿ ಭೂಮಿಯ ಅಗೆತ ಸಂಶೋಧನಾ ಪ್ರಕ್ರಿಯೆ ಹಂತ ಹಂತವಾಗಿ ಪ್ರಾರಂಭ ಆಗ್ತಾ ಹೊರತು ಅಂತಹ ವ್ಯವಸ್ಥೆ ಒಳಗಡೆ ನಮಗೆ ದೊರೆತಂತಹ ಇನ್ನೊಂದು ನಾಗರಿಕತೆ ಮೆಸೊಪೊಟೋಮಿಯಾ ಎಂಬತಕ್ಕಂತಹ ನಾಗರಿಕತೆಯನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಕಾಣ್ತೀವಿ. ಒಂದು ಅಂಕದ ಪ್ರಶ್ನೆ ವಿದ್ಯಾರ್ಥಿಗಳೇ, ಮೆಸೊಪೊಟೋಮಿಯಾ ಅಂದರೆ ಏನು ಅಂತ ಹೇಳ್ತಾರೆ. ಮೆಸೊಪೊಟೋಮಿಯಾ ಎಂಬತಕ್ಕಂಥದ್ದು ಇದು ಗ್ರೀಕ್ ಪದ ವಿದ್ಯಾರ್ಥಿಗಳೇ. ಈ ಗ್ರೀಕ್ ಪದದೊಳಗಡೆ ನಾವೇನ್ ಕಾಣ್ತೀವಿ ಅಂತಂದ್ರೆ ತನ್ನದೇ ಆಗಿರ್ತಕ್ಕಂತಹ ಅರ್ಥವನ್ನ ಇದರಲ್ಲಿ ಕಾಣುತ್ತೇವೆ. ಮೆಸೊಪೊಟೋಮಿಯಾ ಎಂಬತಕ್ಕಂಥದ್ದು ಗ್ರೀಕ್ ಪದ. ಈ ಗ್ರೀಕ್ ಪದದ ಅರ್ಥ ಎರಡು ನದಿಗಳ ನಡುವಿನ ಪ್ರದೇಶ. ವಿದ್ಯಾರ್ಥಿಗಳ ನೆನ್ಪಿಟ್ಕೊಳ್ಳಿ, ಮೆಸೊಪೊಟೋಮಿಯಾ ಎಂಬತಕ್ಕಂಥದ್ದು ಗ್ರೀಕ್ ಪದ. ಈ ಗ್ರೀಕ್ ಪದ ಎರಡು ನದಿಗಳ ನಡು, ಮೊದಲೇ ನದಿ ಆನಂತರ ಎರಡನೇ ನದಿ, ಈ ಎರಡು ನದಿಗಳ ನಡುವೆ ಏನು ಪ್ರದೇಶದನೋ ಈ ಪ್ರದೇಶವೇ ಮೆಸೊಪೊಟೋಮಿಯಾ. ಇದ ಕಡೆ ಗಮನಿಸಿ ವಿದ್ಯಾರ್ಥಿಗಳೇ, ಇದು ಒಂದು ನದಿ, ಇದೊಂದು ನದಿ. ಯಾವ ಎರಡು ನದಿ? ಯೂಪ್ರೆಟಿಸ್ ಮತ್ತು ಟೈಗ್ರಿಸ್. ಯೂಪ್ರೆಟಿಸ್ ಮತ್ತು ಟೈಗ್ರಿಸ್ ಈ ಎರಡೂ ನದಿಗಳ ನಡುವಿನ ಪ್ರದೇಶವೇ ಮೆಸೊಪೊಟೋಮಿಯಾ. ಗ್ರೀಕ್ ಪದವಾದಂತಹ ಮೆಸೊಪೊಟೋಮಿಯಾ ಎಂಬತಕ್ಕಂತಹ ಪದದ ಅರ್ಥ ಎರಡು ನದಿಗಳ ನಡುವಿನ ಪ್ರದೇಶಕ್ಕೆ ನಾವು ಮೆಸೊಪೊಟೋಮಿಯಾ ಎಂದು ಕರೆಯುತ್ತೇವೆ. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, 1 ಮತ್ತು 2 ಪ್ರಶ್ನೆ. ಮೆಸೊಪೊಟೋಮಿಯಾ ಎಂಬತಕ್ಕಂಥದ್ದು ಯಾವ ಪದದಿಂದ ಬಂದಿದೆ ಕೇಳ್ತಾರೆ? ಗ್ರೀಕ್ ಪದದಿಂದ ಬಂದಿದೆ. ಇದರ ಅರ್ಥ ಏನು ಅಂತ ಹೇಳಿ ಕೇಳ್ತಾರೆ. ಇದರ ಅರ್ಥ ಏನು ಅಂತ ಹೇಳಿ ಕೇಳಿದಾಗ ಮೆಸೊಪೊಟೋಮಿಯಾ ಎಂದರೆ ಎರಡು ನದಿಗಳ ನಡುವಿನ ಪ್ರದೇಶ. ಆ ಎರಡು ನದಿಗಳು ಯೂಪ್ರೆಟಿಸ್ ಮತ್ತು ಟೈಗ್ರಿಸ್ ಎಂಬತಕ್ಕಂತಹ ಎರಡು ನದಿಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಕಾಣುತ್ತೇವೆ. ಅದಾದ ನಂತರ ಈ ನಾಗರಿಕತೆ ಸಾಮಾನ್ಯ ಶಕ ಪೂರ್ವ ಇದರ ಕಾಲಾವಧಿ 4,000 ರಿಂದ 3,000. ಈ ಕಾಲಾವಧಿ ಒಳಗಡೆ ಸಾಕಷ್ಟು ಪ್ರಮುಖವಾಗಿ ಸಂಶೋಧನೆಗಳಾಗಿ ಇದು ಬೆಳವಣಿಗೆ ಹೊಂದಿರತಕ್ಕಂಥದ್ದು ಅನ್ನೋದನ್ನ ಗಮನಿಸ್ತಾ
ಇಲ್ಲಿ ನಶಿಸಿದ್ದನ್ನು ನಾವು ಕಾಣುತ್ತೇವೆ. ಒಂದೇ ನಾಗರಿಕತೆ ಎರಡೂ ನದಿಗಳ ನಡುವೆ ಉಗಮವಾಗಿಲ್ಲ ಅನ್ನುವ ಅಭಿಪ್ರಾಯ ಕೆಲವು ಇತಿಹಾಸದ. 3500ರಿಂದ ಸುಮಾರು 500ರವರೆಗೆ ಹತ್ತು ಹಲವಾರು ಏನಾಗಿವೆ ಅಂತಂದ್ರೆ ನಾಗರಿಕತೆಗಳು ಉಗಮಗೊಂಡಿವೆ. ಆನಂತರ ನಾಗರಿಕತೆಗಳು ನಶಿಸಿ ಹೋಗಿವೆ, ಉಗಮಗೊಂಡಿವೆ ಮತ್ತು ನಶಿಸಿ ಹೋಗಿವೆ. ಎರಡು ಬೆಳವಣಿಗೆಗೂ ಕಾರಣ, ಅವನತಿಗೂ ಕಾರಣ. ಹಾಗಾಗಿ ಈ ಪ್ರದೇಶವನ್ನ, ಈ ನಾಗರಿಕತೆಯನ್ನ, ಮೆಸೊಪೊಟೇಮಿಯಾವನ್ನ ನಾಗರಿಕತೆಯ ತೊಟ್ಟಿಲು ಮತ್ತು ಸಮಾಧಿ, ಎರಡು ನಾಗರಿಕತೆಯ ಉಗಮಕ್ಕೆ ಕಾರಣವಾಗಿದೆ. ಹಾಗಾಗಿ ಅದನ್ನ ತೊಟ್ಟಿಲು, ಬೆಳವಣಿಗೆಗೆ ಕಾರಣವಾಗಿದೆ, ಅದನ್ನ ತೊಟ್ಟಿಲು ಅಂತ ಹೇಳಿ ಕರಿತೀವಿ. ನಾಶವನ್ನು ಹೊಂದಿದವೆ, ಆ ಕಾರಣಕ್ಕಾಗಿ ಅದನ್ನು ಸಮಾಧಿ ಅಂತ ಹೇಳ್ತಿದ್ದೀವಿ. ಎರಡು ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ. ಮೆಸೊಪೊಟೇಮಿಯಾ ನಾಗರಿಕತೆ ಸಾಮಾನ್ಯ ಶಕ ಪೂರ್ವ 3500ರಿಂದ 500ರ ಕಾಲಾವಧಿಯಲ್ಲಿ ಬಹಳಷ್ಟು ನಾಗರಿಕತೆಗಳು ಬೆಳವಣಿಗೆ ಆಗಿವೆ, ಅವನತಿಯನ್ನು ಹೊಂದಿವೆ ಆ ಪ್ರದೇಶದಲ್ಲಿ. ಹಾಗಾಗಿ ಮೆಸೊಪೊಟೇಮಿಯನ್ನ ನಾಗರಿಕತೆಯ ತೊಟ್ಟಿಲು ಸಮಾಧಿ, ಎರಡು ಬೆಳವಣಿಗೆ ನಾಶ ಅಂತೇಳಿ ಕೂಡ ಏನ್ ಮಾಡ್ತೀವಿ ಅಂತಂದ್ರೆ ಕರಿತೀವಿ. ಈ ಮೆಸೊಪೊಟೇಮಿಯಾ ಅದು ಇಂದಿನ ಪೂರ್ವ ಸಿರಿಯಾ ಮತ್ತು ದಕ್ಷಿಣ ಟರ್ಕಿ ಹಾಗೂ ಇರಾಕಿನ ಬಹುಭಾಗಗಳನ್ನು ಏನ್ ಮಾಡಿದೆ ಅಂತಂದ್ರೆ ಒಳಗೊಂಡಿದೆ. ಇದನ್ನ ಸಿನ್ನಾರ್ ಪ್ರದೇಶವು ಅಂತೇಳಿ ಏನ್ ಮಾಡ್ತೀವಿ ಅಂತಂದ್ರೆ ಕರಿತೀವಿ. ಇದು ಪ್ರಾಚೀನ ಸಂಸ್ಕೃತಿ ಮತ್ತು ನಾಗರಿಕತೆಯ ಕೇಂದ್ರ ಮೆಸೊಪೊಟೇಮಿಯಾ. ಪ್ರಾಚೀನ ನಾಗರಿಕತೆ, ಪ್ರಾಚೀನ ಸಂಸ್ಕೃತಿ, ಪ್ರಾಚೀನ ಸಂಪ್ರದಾಯ ಈ ನಾಗರಿಕತೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೀವಿ. ಈಜಿಪ್ತ್ ಅದರ ಜೊತೆ ಜೊತೆ ಭಾರತದವರೆಗೂ ಈ ಮೆಸೊಪೊಟೇಮಿಯಾ ನಾಗರಿಕತೆಯ ಪ್ರಭಾವ ನಮ್ಮಲ್ಲೇನಾಗಿತ್ತು ಅಂತಂದ್ರೆ ಬೀರಿತ್ತು ಅನ್ನೋದನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೀವಿ. ಇದರ ಕಾಲಾವಧಿ 4000ರಿಂದ 3000 ಕಾಲಾವಧಿಯ ಮಧ್ಯದಲ್ಲಿ ಇರಬಹುದು ಅಂಥೇಳಿ ಅಂದಾಜನೆ ಮಾಡಲಾಗಿದೆ, ಅಂದಾಜಕ್ಕೆ ಒಳಪಟ್ಟಿರತಕ್ಕಂಥದ್ದು. ಈ ನಾಗರಿಕತೆ ನಾಶ ಆಗುವುದಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ನೈಸರ್ಗಿಕವಾಗಿರ್ತಕ್ಕಂತಹ ಸ್ವಾತಂತ್ರ್ಯ. ಈಜಿಪ್ಟ್ ನಾಗರಿಕತೆಯ ತರಹ ತನ್ನದೇ ಆಗಿರ್ತಕ್ಕಂತಹ ಬಲಾಢ್ಯವಾದಂತಹ ಕೋಟೆಯನ್ನ ಇಲ್ಲಿ ಕಾಣಲಿಲ್ಲ. ಹಾಗಾಗಿ ಈ ಎರಡೂ ನದಿಗಳು ಬೇರೆ ಬೇರೆಯವರ ಆಕ್ರಮಣಕ್ಕೆ ಅನುಕೂಲಕಾರಿಯಾಗಿ ಕಾಣಿಸಿಕೊಂಡವು. ಹೀಗಾಗಿ ಬೇರೆ ಬೇರೆ ನಾಗರಿಕತೆಯ ಜನ ಇಲ್ಲೇನಾದರೂ ಅಂತಂದ್ರೆ ದಾಳಿ ಮಾಡುವುದಕ್ಕೆ ಬಹಳಷ್ಟು ಅನುಕೂಲ ಆದದ್ದನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಕಾಣುತ್ತೇವೆ. ಆ ಪರಿಣಾಮವಾಗಿಯೇ ವಿದೇಶಿಯರ ಹಲವಾರು ದಾಳಿಗಳಿಗೆ ಇದು ಒಳಗಾದದ್ದರಿಂದಾಗಿಯೇ ಇಲ್ಲಿ ಅನೇಕ ಸಾಮ್ರಾಜ್ಯಗಳ ಉಗಮಕ್ಕೂ ಕೂಡ, ಅನೇಕ ರಾಜ್ಯಗಳ ಬೆಳವಣಿಗೆಗೂ ಕೂಡ ಮತ್ತು ಅದರ ಅವನತಿಗೂ ಕೂಡ ಏನಾಗಿದೆ ಅಂತಂದ್ರೆ ಕಾರಣವಾಗಿದೆ. ಹಾಗಾದ್ರೆ ಈ ಪ್ರದೇಶದಲ್ಲಿ ಎಷ್ಟು ಜನಾಂಗಗಳು ಮೆಸೊಪೊಟೇಮಿಯಾ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ರೂಪಿಸಿದವು ಅಂತ ಹೇಳಿ ಕೇಳ್ತಾರೆ. ಎರಡನೇ ಪ್ರಶ್ನೆ ವಿದ್ಯಾರ್ಥಿಗಳ, ಮೆಸೊಪೊಟೇಮಿಯಾ ನಾಗರಿಕತೆಯನ್ನ ರೂಪಿಸಿರ್ತಕ್ಕಂತಹ ಜನಾಂಗಗಳು, ಕುಟುಂಬಗಳು ಎಷ್ಟು ಮತ್ತು ಅವು ಯಾವುವು? ಈ ಮೆಸೊಪೊಟೇಮಿಯಾ ನಾಗರಿಕತೆ ಎನ್ನ ರೂಪಿಸುವಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂಥ ಜನಾಂಗಗಳು 5 ವಿದ್ಯಾರ್ಥಿಗಳೇ, 5 ನೆನ್ಪಿಟ್ಟು ಯಾವವು ಅಂತಂದ್ರೆ ಮೊದಲೇದು ಸುಮೇರಿಯನ್ನರು ನೆನ್ಪಿಟ್ಕೊಳ್ಳಿ, ಎರಡನೇದು ಅಕಾಡಿಯನ್ನರು, ಮೂರನೇದು ಅಮೋರಿಯನ್ನರು, ನಾಲ್ಕನೇದು ಅಸೀರಿಯನ್ನರು, ಐದನೇದು ಚಾಲ್ಡಿಯನ್ನರು. ಹೀಗೆ
ಮೆಸೊಪೊಟಮಿಯಾ ಸಾಮ್ರಾಜ್ಯವನ್ನ ಹಂತ ಹಂತ ಹಂತವಾಗಿ ತಮ್ಮದೇ ಆಗಿರ್ತಕ್ಕಂತಹ ನಿಟ್ಟಿನಲ್ಲಿ ಏನ್ ಮಾಡಿದ್ರು ಅಂತಂದ್ರ ಆಳ್ವಿಕೆಗೆ ಒಳಪಡಿಸಿರ್ತಕ್ಕಂತಹ ಜನಾಂಗಗಳು ಸುಮೇರಿಯನ್ನರು ಅಕಾಡಿಯನ್ನರು ಅಮೋರಿಯನ್ನರು ಅಸೀರಿಯನ್ನರು ಚಾಲ್ಡಿಯನ್ನರು ಇವರೆಲ್ಲರೂ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ಕೊಡುಗೆಯನ್ನ ಏನ್ ಮಾಡ್ತಾರೆ ಅಂತಂದ್ರೆ ಈ ನಾಗರಿಕತೆ ಮೆಸೊಪೊಟಮಿಯ ನಾಗರಿಕತೆ ಬೆಳವಣಿಗೆಗೆ ಕಾರಣೀಕರ್ತರಾಗ್ತಾರೆ. ಅದರಲ್ಲಿ ಮೊದಲೇದವರು ಯಾರು ಅಂತಂದ್ರೆ ನೆನಪಿಟ್ಕೊಳ್ಳಿ, ಸುಮೇರಿಯನ್ನರು. ಒಂದು ಮೊದಲೇದು ಸುಮೇರಿಯನ್ನರು. ಇವರು ನಾಗರಿಕತೆಯ ಹರಿಕಾರರು ಸುಮೇರಿಯನ್ನರು. ಏನಿದು ನಾಗರಿಕತೆಯ ಹರಿಕಾರರು ಅಂತಂದ್ರೆ, ಈ ನಾಗರಿಕತೆಯ ಬೆಳವಣಿಗೆಗೆ ಭದ್ರವಾದಂತಹ ಜನಾಂಗದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವರು ಸುಮೇರಿಯನ್ನರು. ಒಂದು ಹಾಗಾಗಿ ಇವರು ಬಹಳಷ್ಟು ಪ್ರಮುಖವಾಗಿ ಕಾಣಿಸಿಕೊಳ್ಳುತ್ತಾರೆ. ಪ್ರಾರಂಭಕ್ಕೆ ಇವರು ಸುಮೇರ್ ಈ ಪ್ರದೇಶದಲ್ಲಿ ವಾಸವಾಗ್ತಾ ಇತ್ತು. ಮೆಸೊಪೊಟಮಿಯ ಆ ಪ್ರದೇಶದ ಸುಮೇರ್ ಎಂಬತಕ್ಕಂತ ಭಾಗದಲ್ಲಿ ವಾಸವಾಗಿದ್ದರಿಂದ ಆ ವಾಸಸ್ಥಾನದ ಪ್ರಭಾವದಿಂದಾಗಿ ಇವರನ್ನ ಸುಮೇರಿಯನ್ನರು 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 ಅಂತ ಹೇಳಿ ಕರೆಯಲು ಪ್ರಾರಂಭ ಮಾಡ್ತಾರೆ. ಇಷ್ಟೇ ಸುಮೇರಿಯನ್ನರು ಅಂತೇಳಿ ಹೆಸರು ಬರಲಿಕ್ಕೆ, ಆ ಪ್ರದೇಶದಲ್ಲಿ ಇವರು ವಾಸವಾಗಿದ್ದಕ್ಕಾಗಿ ಇವರನ್ನ ಸುಮೇರಿಯನ್ನರು ಅಂತ ಹೇಳಿ ಏನ್ ಮಾಡ್ತಾರೆ ಅಂತಂದ್ರೆ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆರಂಭಿಕ ಕೊಡುಗೆ ಇವರು, ಈ ನಾಗರಿಕತೆಯ ಬೆಳವಣಿಗೆಯ ಹರಿಕಾರರು ಸುಮೇರಿಯನ್ನರು. ಇಷ್ಟು ತಿಳ್ಕೊಂಡ್ರೆ ಸಾಕು. ಆನಂತರ ಎರಡನೇದವರು ಯಾರು ಅಂತಂದ್ರೆ ಅಖಾಡಿಯನ್ನರು. ಅಖಾಡಿಯನ್ನರು ಇವರು ಸಿನ್ನಾರದ ವಾಯು ಪ್ರದೇಶದಲ್ಲಿ ಇರತಕ್ಕಂತಹ ಅಖಾಡ. ಅಖಾಡ ಇದೊಂದು ಪ್ರದೇಶದ ಹೆಸರು. ಆ ಪ್ರದೇಶದಲ್ಲಿ ಇವರು ವಾಸವಾಗಿದ್ದರ ಪ್ರತಿಫಲವಾಗಿ ಸುಮೇರಿಯನ್ನರ ನಂತರ ಈ ಜನಾಂಗದವರ ಆಳ್ವಿಕೆ ಅಖಾಡ ಎಂಬತಕ್ಕಂತಹ ಪ್ರದೇಶದಲ್ಲಿ ಇವರು ವಾಸವಾಗಿದ್ದರಿಂದ ಇವರನ್ನ ಅಖಾಡಿಯನ್ನರು ಅಂತ ಹೇಳಿ ಏನ್ ಮಾಡ್ತಾರೆ ಅಂತಂದ್ರೆ ಕರೀತಾರೆ. ಇವರು ಸುಮೇರ್ ಪ್ರದೇಶವನ್ನ ವಶಪಡಿಸಿಕೊಂಡ್ರು. ಅಷ್ಟೇ ಅಲ್ಲದೆ ಅವರ ಸಂಸ್ಕೃತಿ, ಅವರ ಸಂಪ್ರದಾಯ, ಅವರ ಆಚಾರ, ಅವರ ವಿಚಾರ, ಅವರ ನಡವಳಿಕೆ, ಅವರ ಉಡುಗೆ, ಅವರ ತೊಡುಗೆ, ಅವರ ಆಹಾರ ಪದ್ಧತಿ, ಅವರ ಕಲೆ, ಅವರ ವಾಸ್ತುಶಿಲ್ಪ ಎಲ್ಲವನ್ನು ಯಾಕೆ ಸಾಧ್ಯ ಹಾಗೆ ಮುಂದುವರಿಸಿಕೊಂಡು ಬರಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವರ ಸಂಸ್ಕೃತಿ, ಇವರ ಸಂಪ್ರದಾಯ, ಇವರ ಆಚಾರ, ಇವರ ವಿಚಾರ, ಇವರದೇ ಆಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಇವರು ಮುಂದುವರೆದರು. ಯಾರು? ಅಖಾಡಿಯನ್ನರು. ಹಾಗಾಗಿ ಆ ಸಂಸ್ಕೃತಿ ಒಂದು ಜನಾಂಗದಿಂದ ಇನ್ನೊಂದು ಜನಾಂಗಕ್ಕೆ ಹಾಗೆ 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 ಮುಂದುವರ್ಕೊಂಡು ಬರ್ತಕ್ಕಂತಹ ಕೊಂಡಿಗಳಾಗಿ ಕಾಣಿಸಿಕೊಂಡು ಐದು ಮನೆತನಗಳು ಐದು ಒಂದೊಂದು ನಾಗರಿಕತೆಯನ್ನ ಬೆಳವಣಿಗೆಗೆ ಕೊಂಡಿಗಳಾಗಿ ಕಾಣಿಸಿಕೊಳ್ತವೆ. ಇಲ್ಲಿ ಇರ್ತಕ್ಕಂತಹ ವ್ಯವಸ್ಥೆ ಇಲ್ಲಿ ಈ ವ್ಯವಸ್ಥೆ ಹೀಗೆ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಹೀಗಾಗಿ ಒಂದನೆಯ ಸರ್ಗಾನ್ ಎಂಬತಕ್ಕಂತಹ ವ್ಯಕ್ತಿ ಅತ್ಯಂತ ಯಶಸ್ವಿಯ ದೊರೆಯಾಗಿ ಅಖಾಡಿಯನ್ನರಲ್ಲಿ ಕಾಣಿಸಿಕೊಳ್ತಾನೆ. ತನ್ನ ರಾಜ್ಯವನ್ನು ಬಲಿಷ್ಠಗೊಳಿಸುವುದಷ್ಟೇ ಅಲ್ಲದೆ ಅಗಾಧೆ ನೆನಪಿಟ್ಟು ಅಗಾಧೆ ಎಂಬತಕ್ಕಂತಹ ಪ್ರದೇಶವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ಹೀಗೆ ಸುಮೇರಿಯನ್ನರ ನಂತರ ಅಖಾಡಿಯನ್ನರು ಅಖಾಡ ಪ್ರದೇಶದಿಂದ ಆಳ್ವಿಕೆಯನ್ನು ಮಾಡಿ ಪ್ರಾರಂಭ ಮಾಡುತ್ತಾರೆ. ಒಂದನೇ ಅರ್ಧ ಬಹಳಷ್ಟು ಪ್ರಮುಖವಾದಂತಹದ್ದರೆ ಅಘಾದೆ ಎಂಬತಕ್ಕಂತಹ ಪ್ರದೇಶ ಇವರ ರಾಜಧಾನಿಯಾಗಿತ್ತು. ಆನಂತರ ಮೂರನೇದವರು ಅಮೋರಿಯನ್ನರು. ಅಮೋರಿಯನ್ನರು ಇವರನ್ನ ಪ್ರಾಚೀನ ಬ್ಯಾಬಿಲೋನಿಯನ್ನರು ಅಂತ ಹೇಳಿ ಏನ್ ಮಾಡ್ತಾರೆ ಅಂತಂದ್ರೆ ಗುರುತಿಸ್ತಾರೆ. ಇವರ ಆಳ್ವಿಕೆ ಹೇಗೆ ಪ್ರಾರಂಭ ಆಯಿತು ಅಂತಂದ್ರೆ ಅಕಾಡಿಯನ್ನರ ಮೇಲೆ ದಾಳಿ ಮಾಡುವುದರ ಮೂಲಕ ಇವರನ್ನ ಧ್ವಂಸ ಮಾಡಿ ಸುಮಾರು 250
ಹೆಚ್ಚಿಗೆ ಮಾಡ್ಕೊಳ್ತಾರೆ. ಇಲ್ಲಿ ಇವರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಆ ಸಾಮ್ರಾಟ ಹಮ್ಮುರಾಬಿ ಬಹಳಷ್ಟು ಜಗತ್ ಪ್ರಸಿದ್ಧವಾಗಿರ್ತಕ್ಕಂತಹ ದೊರೆಯಾಗಿ ಏನ್ ಮಾಡ್ತಾನೆ ಅಂತಂದ್ರೆ ಈ ಕಾಲಾವಧಿಯಲ್ಲಿ ಕಾಣಿಸ್ಕೊಳ್ತಾನೆ. ಈತ ಯಾಕೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಭಾವಶಾಲಿಯಾಗಿ ಇಲ್ಲಿವರೆಗೆ ನಿಂತುಕೊಂಡಿದ್ದಾನೆ ಅಂತಂದ್ರೆ, ಆತನ ಯುದ್ಧಗಳಿಂದಲ್ಲ, ಆತನ ಕಾನೂನುಗಳಿಂದ. ಇದು ನೆನ್ಪಿಡ್ಬೇಕು ವಿದ್ಯಾರ್ಥಿ. ಮುಂದೆ ಬರ್ತದೆ ಹೇಳ್ತೀನಿ ಹಮ್ಮುರಾಬಿಯ ಕೋಡ್ಗಳು. ಈ ಹಮ್ಮುರಾಬಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ದೊರೆಯಾಗಿದ್ದು ಕಾನೂನು ವಿಶಿಷ್ಟವಾಗಿರ್ತಕ್ಕಂಥ ಕಾನೂನುಗಳು ಇವತ್ತಿಗೂ ಕೂಡ ಅವು ಮಾದರಿ ಅಂತೇಳಿ ಅನ್ನಿಸ್ತವೆ ಒಂದೊಂದು ಸಂದರ್ಭದಲ್ಲಿ. ಹೇಗೆ ಅವನ ಕಾನೂನು ಅಂತಂದ್ರೆ ಮುಂದೆ ಬರ್ತದೆ ಹೇಳ್ತೀನಿ. ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯ, ಆತನ ಕಾನೂನಿನ ಲೆಕ್ಕಾಚಾರ ಇದೆ. ಸಮಾಜದಲ್ಲಿ ಭದ್ರವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಜಾರಿಗೆ ತರುವುದಕ್ಕೋಸ್ಕರವಾಗಿ ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ ಅನ್ನುವ ಕಾನೂನನ್ನು ಆತ ಏನ್ ಮಾಡ್ತಾನೆ ಅಂತಂದ್ರೆ ಜಾರಿಗೆ ತಂದದ್ದಕ್ಕಾಗಿ ಆತ ಬಹಳಷ್ಟು ಪ್ರಬಲ ಅರಸನಾಗಿ ಕಾಣಿಸಿಕೊಳ್ತಾನೆ. ಅಷ್ಟೇ ಅಲ್ಲದೆ ಇವರ ಸಂಸ್ಕೃತಿ ಸಂಪ್ರದಾಯವನ್ನು ಕೂಡ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಕಾರಣ ಆಯಿತು ಅನ್ನೋದು ಅಮೋರಿಯನ್. ಆನಂತರ ಅಸೀರಿಯನ್ನರು ನಾಲ್ಕನೇದವರು. ಈ ಅಸೀರಿಯನ್ನರ ಸಾಮ್ರಾಟ ತಿಲ್ಗಾತ್ 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 ಎಂಬತಕ್ಕಂತಹ ವ್ಯಕ್ತಿ ತಿಲ್ಗಾತ್ ಪಿಲ್ಸರ್. ಈತ ಮೊಸೊಪೊಟಮಿಯನ್ನ ಮರಳಿ ವೈಭವಯುತವಾಗಿ ರೂಪಿಸುವಲ್ಲಿ ಕಾರ್ಯಕರ್ತನಾಗ್ತಾನೆ. ಬೃಹತ್ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ತಾನೆ. ಎರಡನೇ ಆರ್ಘನ್ ತನ್ನದೇ ಆಗಿರ್ತಕ್ಕಂಥ ನಿಟ್ಟಿನೊಳಗಡೆ ಈತ ಬೆಳವಣಿಗೆ ಕಾರ್ಯಕರ್ತನಾಗ್ತಾನೆ. ಇವರ ರಾಜಧಾನಿ ನಿನ್ವೇಹ ನೆನ್ಪಿಟ್ಟುಕೊಂಡು, ನಿನ್ವೇಹ ಯಾರು? ಅಸೀರಿಯನ್ನರ ಜನಾಂಗದ ಅರಸರ ರಾಜಧಾನಿ. ಕೊನೆಯದ್ದು ಯಾರು ಅಂತಂದ್ರೆ ಚಾರ್ಡಿಯನ್ನರು. ಚಾರ್ಡಿಯನ್ನರು ಇವರು ಅಸೂರಿಯನ್ನರ ನಂತರ ಆಳ್ವಿಕೆಗೆ ಬಂದವರು. ಅವರ ರಾಜಧಾನಿಯನ್ನ ನಾಶ ಮಾಡುವುದರ ಮೂಲಕವಾಗಿ ನಿನ್ವೇಹ ಎಂಬತಕ್ಕಂತಹ ನಗರವನ್ನು ವಶಪಡಿಸಿಕೊಳ್ಳುವುದರ ಮೂಲಕವಾಗಿ ಬ್ಯಾಬಿಲೋನಿಯಾವನ್ನ ಪುನರ್ ನಿರ್ಮಾಣ ಮಾಡುವಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ವ್ಯವಸ್ಥೆಯನ್ನ ಅವರು ರೂಢಿಗೆ ತರ್ತಾರೆ. ಅದನ್ನೇ ರಾಜಧಾನಿಯನ್ನಾಗಿ ಪರಿವರ್ತಿಸ್ತಾರೆ. ಆದ್ದರಿಂದ ಇವರನ್ನ ಹೊಸ ಬ್ಯಾಬಿಲೋನಿಯನ್ನರು ಅಂತ ಹೇಳಿ ಕೂಡ ಇವರು ಚಾರ್ಡಿಯರನ್ನು ಕರೀತಾರೆ. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಅಮೋರಿಯನ್ನರು ಪ್ರಾಚೀನ ಬ್ಯಾಬಿಲೋನಿಯನ್ನರಾದ್ರೆ ಇವರು ಹೊಸ ಬ್ಯಾಬಿಲೋನಿಯನ್ನರು. ಅದನ್ನೇ ಆ ಪ್ರದೇಶವನ್ನೇ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರೆ. ಇವರ ಕಾಲಾವಧಿಯಲ್ಲಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಅರಸ ನೆಬೂಕಡ್ನೆಜ್ಜರ್. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳ ವ್ಯಕ್ತಿ ಹೆಸರು. ಈತ ಪ್ರಮುಖ ಈ ಜನಾಂಗದ ದೊರೆಯಾಗಿ ಬ್ಯಾಬಿಲೋನಿಯಾ ನಗರದ ಸುತ್ತಲೂ ಭದ್ರವಾದಂತಹ ಇಟ್ಟಿಗೆಯ ಗೋಡೆಯನ್ನು ಏನ್ ಮಾಡ್ತಾನೆ ಅಂತಂದ್ರೆ ಕಟ್ಟಿಸ್ತಾನೆ. ಅಷ್ಟೇ ಅಲ್ಲದೆ ಬಹಳಷ್ಟು ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದಾದಂತಹ ತೂಗುವ ಉದ್ಯಾನ ನೆನ್ಪಿಟ್ಕೊಳ್ಳಿ. ಈಜಿಪ್ಟ್ ನಾಗರಿಕತೆಯಲ್ಲಿ ಪ್ರಾಚೀನ ಏಳನೇ ಅದ್ಭುತ ಒಂದಾದಂತಹ ಪಿರಮಿಡ್ ಅನ್ನು ಕಾಣುತ್ತೀವಿ. ಇಲ್ಲಿ ತೂಗುವ ಉದ್ಯಾನ ನಿರ್ಮಾಣ ಆದದ್ದನ್ನ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೀವಿ. ಪರ್ಷಿಯಾದ ದೇಶದ ದೊರೆ ಸೈರಸ್, ಬಹಳಷ್ಟು ಪ್ರಮುಖವಾದಂತಹ ದೊರೆ ಸೈರಸ್, ಈತ ಸಾಮಾನ್ಯ ಶಕ ಪೂರ್ವ 538 ಕಾಲಾವಧಿ ಒಳಗಡೆ ಬ್ಯಾಬಿಲೋನಿಯಾ ನಗರದ ಮೇಲೆ ದಾಳಿ ಮಾಡುವುದರ ಮೂಲಕವಾಗಿ ಈ ಪ್ರದೇಶವನ್ನು ಪರಿಪೂರ್ಣವಾಗಿ ಏನ್ ಮಾಡ್ತಾನೆ ಅಂತಂದ್ರೆ ವಶಪಡಿಸಿಕೊಳ್ತಾನೆ ಚಾರ್ಡಿಯನ್ನರಿಂದ. ಯಾವಾಗ ಈ ಪ್ರದೇಶವನ್ನ ಈ ಪರ್ಷಿಯಾದ ಅರಸ ಸೈರಸ್ ಅವನ ವಶಕ್ಕೆ ಹೋಯಿತೋ
ಇದು ಅವನದ್ದೇ ಆಗಲಿಕ್ಕೆ ಪ್ರಾರಂಭ ಮಾಡಿತು. ಹೀಗಾಗಿ ಈ ಐದು ಜನಾಂಗಗಳು, ಐದು ಮನೆತನಗಳು ಬಹಳಷ್ಟು ಈ ನಾಗರಿಕತೆಯ ಬೆಳವಣಿಗೆಗೆ ಪ್ರಮುಖವಾದಂತಹ ನಾವೇನು ಕಾಣ್ತೀವಿ ಅಂತಂದ್ರೆ ಜನಾಂಗಗಳಾಗಿ ಕಾಣಿಸ್ತೇವೆ. ಎರಡಂತ ಪ್ರಶ್ನೆ ನೆನ್ಪಿಟ್ಟುಕೊಡಿ ವಿದ್ಯಾರ್ಥಿಗಳೇ. ಇದಾದ ನಂತರ ಬಹಳಷ್ಟು ಪ್ರಮುಖ ಐದು, ಇಳಿದಿದ್ರೆ ಹತ್ತಂತ ಪ್ರಶ್ನೆ. ಮೆಸೊಪೊಟೇಮಿಯ ನಾಗರಿಕತೆಯ ಕೊಡುಗೆಗಳು, ಅವರ ರಾಜಕೀಯ ಜೀವನ, ಆರ್ಥಿಕ ಜೀವನ, ಸಾಮಾಜಿಕ ಜೀವನ ತಿಳಿಸಿರಿ ಅಂತ ಹೇಳಿ ಕೇಳ್ತಾರೆ. ಅದರಲ್ಲಿ ಈ ನಾಗರಿಕತೆಯ ಪ್ರಮುಖ ಲಕ್ಷಣಗಳಲ್ಲಿ ಮೊದಲೇದ್ದು ಅವರ ರಾಜಕೀಯ ಜೀವನ ಹೇಗಿತ್ತು. ಮೆಸೊಪೊಟೇಮಿಯ ನಾಗರಿಕತೆಯ ಜನರ ರಾಜಕೀಯ ಜೀವನ ಮೊಟ್ಟ ಮೊದಲ ಬಾರಿಗೆ ಆರಂಭಿಕ ನಗರ ಜೀವನವನ್ನು ಆರಂಭ ಮಾಡಿದವರು ಇವರೇ. ಮೆಸೊಪೊಟೇಮಿಯ ನಾಗರಿಕತೆಯ ಜನರೇ, ಅವರ ರಾಜಕೀಯ ವ್ಯವಸ್ಥೆ ನಗರ ರಾಜ್ಯ, ನಗರ ಜೀವನ ಪ್ರಾರಂಭವಾಯಿತು. ಈ ನಗರ ಜೀವನ ಮುಂದೆ ನಗರ ರಾಜ್ಯಗಳಾಗಿ ಪರಿವರ್ತನೆಯಾಗುತ್ತವೆ. ಈ ನಗರ ರಾಜ್ಯಗಳು ಸಾಮ್ರಾಜ್ಯಗಳಾಗಿ ಪರಿವರ್ತನೆಯನ್ನು ಹೊಂದುತ್ತವೆ. ಇವರ ಕಾಲಾವಧಿಗಳಲ್ಲಿ ನಗರ ರಾಜ್ಯಗಳು ಆನಂತರ ಸಾಮ್ರಾಜ್ಯಗಳಾಗಿ ಪರಿವರ್ತನೆಯನ್ನು ಹೊಂದುತ್ತವೆ. ಸಾಮ್ರಾಟ ಎಂಬತಕ್ಕಂತಹ ನಿಟ್ಟಿನಲ್ಲಿ ಬೆಳವಣಿಗೆಯನ್ನು ಹೊಂದಿದ್ದನ್ನು ನಾವೇನ್ ಮಾಡ್ತೀವಿ ಅಂತಂದು ಇಲ್ಲಿ ಕಾಣ್ತೀವಿ. ಅರಸ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ಕೆಲಸವನ್ನು ನಿರ್ವಹಿಸಬೇಕಾಗಿತ್ತು. ಏನ ಅರಸರ ಕೆಲಸ ಏನು ಅಂತಂದ್ರೆ, ಇಡೀ ಆ ಪ್ರಾಂತ್ಯದ, ಆ ನಗರ ರಾಜ್ಯದ, ಆ ಸಾಮ್ರಾಜ್ಯದ ಸಂಪೂರ್ಣವಾದಂತಹ ಆಡಳಿತದ ಜವಾಬ್ದಾರಿ ಇತ್ತು. ಸಂಪೂರ್ಣವಾದಂತಹ ಆಡಳಿತ ನೋಡ್ಕೊಂಡು ಹೋಗುದು ಎಲ್ಲ ಅರಸಂತೆ. ಎರಡನೇನು ಅಂತಂದ್ರ, ಧರ್ಮದ ಮುಖ್ಯಸ್ಥನಾಗಿಯೂ ಕಾರ್ಯವನ್ನು ಮಾಡುತ್ತಿದ್ದ. ಧರ್ಮದ ಮುಖ್ಯಸ್ಥ, ಆತ ಹೇಳಿದಂತೆಯೇ ಧಾರ್ಮಿಕ ವಿಧಿವಿಧಾನಗಳೆಲ್ಲವೂ ಫಾಲೋ ಅಪ್ ಆಗ್ತಿದ್ದು ಅನ್ನೋದು ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದೇ ಕಾಣುತ್ತೀವಿ. ಆತ ಆಡಳಿತದ ಮುಖ್ಯಸ್ಥ ಅಲ್ಲದೆ ಧರ್ಮದ ಮುಖ್ಯಸ್ಥನಾಗಿದ್ದ. ಹಾಗಾಗಿ ಅವನನ್ನ ಅಲ್ಲಿರ್ತಕ್ಕಂಥ ಎಲ್ಲಾ ಜನಾಂಗ, ಎಲ್ಲಾ ಜನರು ದೇವರ ಪ್ರತಿನಿಧಿ. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳು, ದೇವರ ಅನುಗ್ರಹವನ್ನು ಪಡ್ಕೊಂಡು ಹುಟ್ಟಿರ್ತಕ್ಕಂಥ ವ್ಯಕ್ತಿ ಆತ ನಮ್ಮನ್ನ ಆಡುವಗೋಸ್ಕರವಾಗಿಯೇ ಬಂದಿದ್ದಾನೆ. ಆತ ದೇವರ ಇನ್ನೊಂದು ರೂಪ ಅನ್ನುವ ಕಲ್ಪನೆಯನ್ನ ಇವ್ರೇನ್ ಮಾಡಿದ್ರು ಅಂತಂದ್ರೆ ಹೊಂದಿದ್ದನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಕಾಣ್ತೀವಿ. ಆ ದೇವರ ಹೆಸರಿನಲ್ಲಿ ಈತ ಆಳ್ವಿಕೆ ಮಾಡುತ್ತಲಿದ್ದಾನೆ ಅನ್ನುವ ಕಲ್ಪನೆ ಆ ಜನಾಂಗದವರಿಗಿತ್ತು. ಸಾಮಾನ್ಯ ಜನರಿಗೆ ಯಾರು ಕೂಡ ಅರಸನ ವಿರುದ್ಧವಾಗಿ ಮಾತನಾಡುವ ಹಕ್ಕನ್ನು ಏನ್ ಮಾಡಿರಲಿಲ್ಲ ಅಂತಂದ್ರೆ ಹೊಂದಿರಲಿಲ್ಲ. ಆ ಅವಕಾಶವೂ ಕೂಡ ಏನಾಗಿರಲಿಲ್ಲ ಅಂತಂದ್ರೆ ಇರಲಿಲ್ಲ. ಹಲವಾರು ಸಂದರ್ಭಗಳಲ್ಲಿ ಅಧಿಕಾರ ಸೈನಿಕರ ಕೈಗೂ ಕೂಡ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಅರಸ ಬಲಿಷ್ಠ ಏನಿರ್ತಾ ಇತ್ತೋ ಆತ ಎಲ್ಲ ಅಧಿಕಾರವನ್ನು ಚಲಾಯಿಸತಕ್ಕಂತಹ ವ್ಯಕ್ತಿಯಾಗಿದ್ದ. ಇವರ ಆಡಳಿತದ ಅವಧಿಯಲ್ಲಿ ಪುರೋಹಿತರು ಇವರು ಹೆಚ್ಚಿನ ಪ್ರಭಾವಶಾಲಿ, ಯಾವಾಗಲೂ ಇವರ ಪ್ರಭಾವ ಇದ್ದಿದ್ದೇ. ಸಮಾಜದ ಅತ್ಯಂತ ಮೇಲ್ಸ್ತರದಲ್ಲಿ ಜೀವನವನ್ನು ನಡೆಸ್ತಿರ್ತಕ್ಕಂಥ ವ್ಯಕ್ತಿಗಳು ಇವರಾಗಿದ್ರು. ಆಡಳಿತದ ಅನುಕೂಲಕ್ಕೋಸ್ಕರವಾಗಿ ಸಾಮ್ರಾಜ್ಯದ ಆಗುಹೋಗಗಳನ್ನು ನೋಡಿಕೊಳ್ಳುವಗೋಸ್ಕರವಾಗಿ ರಾಜ್ಯಪಾಲರನ್ನ ನೇಮಕ ಮಾಡತಕ್ಕಂಥ ವ್ಯವಸ್ಥೆ ರೂಢಿಯಲ್ಲಿತ್ತು. ಹಲವಾರು ರಾಜ್ಯಪಾಲರನ್ನ ನೇಮಕ ಮಾಡ್ತಿದ್ರು. ಆ ರಾಜ್ಯಪಾಲರ ಮೂಲಕವಾಗಿ ಅರಸನಿಗೆ ಮಾಹಿತಿ ಹೋಗ್ತಾ ಇತ್ತು. ಅರಸ ಆಡಳಿತದ ವೈಖರಿಗಳನ್ನ ಗಮನಿಸಲಿಕ್ಕೆ ಅನುಕೂಲ ಆಗ್ತಿತ್ತು. ಹೀಗೆ ರಾಜ್ಯಪಾಲರ ಮೂಲಕವಾಗಿ ನಗರ ರಾಜ್ಯಗಳ ಆಗುಹೋಗಗಳನ್ನು ತಿಳ್ಕೊಂಡು ಮುಂದಿನ ಆಗುಹೋಗಗಳನ್ನು ಚರ್ಚೆ ಮಾಡ್ತಕ್ಕಂತಹ
ವ್ಯಕ್ತಿತ್ವ ಅರಸನದಾಗಿತ್ತು. ಇಷ್ಟೇ ಅಲ್ಲದೆ ಇವರ ರಾಜಕೀಯ ವ್ಯವಸ್ಥೆಯಲ್ಲಿ ಕುದುರೆಗಳ ಮೂಲಕವಾಗಿ ಒಂದು ವಿಶೇಷ, ಕುದುರೆಗಳ ಮೂಲಕವಾಗಿ ಮೊಟ್ಟ ಮೊದಲ ಬಾರಿಗೆ ಸಾರಿಗೆ ವ್ಯವಸ್ಥೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾರಿಗೆ ವ್ಯವಸ್ಥೆಯನ್ನು ಏನ್ ಮಾಡಿದ್ರು ಅಂತಂದ್ರೆ ರೂಢಿಸಿಕೊಂಡಿದ್ರು. ಅಂಚೆ ವ್ಯವಸ್ಥೆ ಅಂತ ಹೇಳಿ ನಾವು ಇಂದೇನು ಕರಿತೀವೋ ಆವಾಗ ಕುದುರೆಯ ಮೂಲಕವಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಈ ಸಾರಿಗೆ ವ್ಯವಸ್ಥೆ, ಅಂಚೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು. ಇವರಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ವ್ಯವಸ್ಥೆಯನ್ನ ಗಟ್ಟಿಗೊಳಿಸತಕ್ಕಂತಹ ನಿಟ್ಟಿನಲ್ಲಿ ರಾಜಕೀಯ ವ್ಯವಸ್ಥೆ ಇತ್ತು. ಇದರೊಳಗಡೆ ಅತ್ಯಂತ ಪ್ರಮುಖ ಬಲಿಷ್ಠವಾದಂತಹವನು ಹಮ್ಮುರಾಬಿ, ಇದು ಬಹಳಷ್ಟು ಮಹತ್ವ, ಅದನ್ನ ಮುಂದಿನ ಅವಧಿಯೊಳಗಡೆ ನಿಮ್ಗೆ ಹೇಳ್ತೀನಿ. ಹಮ್ಮುರಾಬಿಯ ಕೋಡ್, ಹಮ್ಮುರಾಬಿಯ ವ್ಯವಸ್ಥೆ ಹೇಗಿತ್ತು, ಹಮ್ಮುರಾಬಿಯ ಕೋಡ್ ಬಗ್ಗೆ ತಿಳಿಸಿರಿ ಅಂತ ಹೇಳ್ತಾರೆ. ಇಂದಿನ ಅಭ್ಯಾಸ ಮೆಸೊಪೊಟೇಮಿಯಾ, ಗ್ರೀಕ್, ಆನಂತರ ಅವರ ಜನಾಂಗಗಳು, ಅವರ ರಾಜಕೀಯ ಜೀವನ, ಅದರೊಳಗಡೆ ಹಮ್ಮುರಾಬಿಯ ಬಗ್ಗೆ ಮುಂದಿನ ಅವಧಿಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದ.